ಅಟೋರಾಮಣ್ಣನ ಮಾತು ಕೇಳಿ ನಿಮಗೆಲ್ಲರಿಗೂ ಬಹಳ ಸಂತೋಷ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಒಂದು ಸಮಾಜದ ಸಾತ್ವಿಕತೆಯ ಪ್ರತೀಕ ಅವುಗ, ಹಾಗಾಗಿ ಅವನ ಎಲ್ಲ ಕನಸುಗಳು ಈಡೇರಲಿ. ಅದರ ಜೊತೆಗೆ ಇವತ್ತು ಒಂದು ಮತ್ತೆ ಆಘಾತಕರವಂಥ ಒಂದು ಸುದ್ದಿಯನ್ನು ನಾವು ಎದುರುಗೊಳ್ಬೇಕಾಗಿದೆ. ಮಂಗಳವಾರ ರಾತ್ರಿ 7:30ಕ್ಕೆ ಮೆಂಟಲ್ ಮಂಜ ನಾಯಕ ಅರ್ಜುನನ್ನು ಬಂಧಿಸಿದ್ದಾರೆ. ಹಿಂದೆ ದರ್ಶನ್ನು ಆಮೇಲೆ ಒರಟ ಪ್ರಶಾಂತ್ ಇವರಿಬ್ಬರ ಪ್ರಕರಣವನ್ನು ಹೆಂಡತಿಗೆ ಹೊಡೆದು ಜೈಲಿಗೆ ಹೋದದ್ದನ್ನು ನಾವು ಕೇಳಿದ್ದೇವೆ. ಈ ಕನ್ನಡದಲ್ಲಿ ಬಹುಶಃ ನಾಯಕರು ತಮ್ಮ ಒಂದು ನೀತಿಯನ್ನು ರೀತಿಯನ್ನು ಸಮಾಜ ಮತ್ತು ಸಂಸ್ಕೃತಿಯ ಪಡಿನೆರಳಲ್ಲಿ ಹೇಗೆ ಕಟ್ಕೋಬೇಕು ಅನ್ನುವಂಥ ಒಂದು ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡ್ರೆ ಇಂಥ ಘಟನೆಗೆ ಆಗಾಗ ನಾವು ಕಿವಿಗೊಡೋದನ್ನು ಕಣ್ಣನ್ನು ಕೀಲಿಸೋದನ್ನು ಕಡಿಮೆ ಮಾಡಬೇಕಾದಂಥ ಸಂದರ್ಭ ಬರಬಹುದು. ಹೆಂಡತಿ ಲತಾಶ್ರೀ ಅವರನ್ನು 11 ವರ್ಷದ ಹಿಂದೆ ಮದುವೆಯಾಗಿ ಆಮೇಲೆ ಅವರು ಸುಖವಾಗಿ 9 ವರ್ಷದ ಮಗಳು 4 ವರ್ಷದ ಮಗಳು ಇವರ ಸಮೇತ ರಾಜಾಜಿನಗರದಲ್ಲಿ ಸ್ವಂತ ಮನೆಯಲ್ಲಿ ಚಳವಳಿ ನಾಗರಾಜ್ ಅವರ ಒಟ್ಟಿಗೆ ತಂದೆಯವರೊಟ್ಟಿಗೆ ಸುಖವಾಗಿ ಬದುಕೊಂಡಿತ್ತು ಈ ಒಂದು ಸಂಸಾರ. ಆದರೆ ಯಾವತ್ತು ಮೆಂಟಲ್ ಮಂಜ ಸಿನಿಮಾದಲ್ಲಿ ಅರ್ಜುನ್ ಅವನು ಆ್ಯಕ್ಟ್ ಮಾಡಿದ್ನೋ ಅಲ್ಲಿಂದ ಅವ್ರ ಹೆಂಡತಿ ಹೇಳುವ ಪ್ರಕಾರ ಅವರಿಗೆ ಅಹಂಕಾರ ಮತ್ತು ತನ್ನ ಜೀವನದ ಬೇರೆ ಬೇರೆ ಚಪಲಗಳು ಬೇರೆ ಬೇರೆ ಸಾಧ್ಯತೆಗಳು ಅವರಿಗೆ ತೆರೆಕೊಂಡಿದ್ರಿಂದ ನನ್ನನ್ನು ಅವರು ಕುಡಿದು ಬಂದು ಹೊಡೆತಾ ಇದ್ರು ಮತ್ತು ಬಡಿತಾ ಇದ್ರು. ನಮ್ಮ ಮಧ್ಯೆ ತುಂಬ ವಿರಸಗಳು ಬಂದವು. ಆದರೆ ನಾನು ಇದನ್ನು ಸರಿ ಹೋಗ್ಬೋದು ಅಂತ ನಾನು ಅದನ್ನು ತಾಳ್ಕೊಂಡು ನೋಡಿದೆ. ಆದರೆ ಅದು ಸರಿ ಹೋಗುವ ಲಕ್ಷಣ ಕಾಣದೇ ಇರೋದ್ರಿಂದ 2012 ಹೊತ್ತಿಗೆ ನಾನು ತವರು ಮನೆಗೆ ಹೋಗುವ ನಿರ್ಧಾರವನ್ನು ತಗೊಂಡೆ ಅಂತ. ಅದರ ಮುಂದೆ ಅವರು ಇವತ್ತು ಮಂಗಳವಾರ ಮೊನ್ನೆ ಕುಡಿದು ಅವಳು ತವರು ಮನೆಯ ಬಾಗಿಲಿಗೆ ಹೋಗಿ ಅಲ್ಲಿ ಒಬ್ಬ ಗಾರ್ಡ್ಗೆ ಸಾರ್ವಜನಿಕವಾಗಿ ಹೊಡೆದು ಹಿಗ್ಗಾಮುಗ್ಗ ಅವರ ತಮ್ಮ ಸಂಪತ್ತು ಮತ್ತು ಕುಮಾರೊಟ್ಟಿಗೆ ಅದು ಒಂದು ದೊಡ್ಡ ರಾದ್ದಂತಾಗಿ ಸಾರ್ವಜನಿಕರೇ ಅವರನ್ನು ಹಿಡಿದು ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಹೆಂಡತಿ ಹೋಗಿ ಪೀಣ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ದಾಖಲಿಸಿದ್ದಾಳೆ. ಇದು ಏನು ಸೂಚಿಸ್ತದೆ ಅಂತಂದರೆ ಒಂದು ಸಾರ್ವಜನಿಕ ವ್ಯಕ್ತಿ ಒಂದು ಸಂಸಾರ ಕೂಡ ಸಂಸ್ಕೃತಿಯ ಪ್ರತಿಬಿಂಬ ಅಂತ ಭಾವಿಸಬೇಕು. ರಾಜ್ಕುಮಾರ್ ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ಕಮಲ್ ಹಾಸನ್ ಇರ್ಬೋದು, ಮಮ್ಮೂಟಿ ಇರ್ಬೋದು, ರಜನಿಕಾಂತ್ನಂಥವ್ರು ಇರ್ಬೋದು, ಇವರ ಎಲ್ಲರ ಜೀವನದಲ್ಲೂ ಇಂಥ ಸಾಂಸಾರಿಕ ಏರಿಳಿತಗಳು ಬಂದಿದ್ದಾವೆ. ಆದರೆ ಅದನ್ನು ಅವರು ನಿಭಾಯಿಸಿ ಇವತ್ತಿಗೂ ಸಮಾಜಕ್ಕೆ ಮಾದರಿಯಾಗಿ ನಿಂತದ್ದನ್ನು ನಮ್ಮ ಯುವ ನಾಯಕರು ಗಮನಿಸಬೇಕು. ಆ ಮೂಲಕ ಅರ್ಜುನ್ ತನ್ನ ಪ್ರವೃತ್ತಿಯನ್ನು ಬದಲಾಯಿಸಿಕೊಂಡು ಮತ್ತೆ ಸುಖ ಸಂಸಾರದತ್ತ ಮುಖ ಮಾಡಲಿ ಅಂತ ನಾವು ಆಶಿಸೋಣ. ಸರ್, ಹಾಗೆ ಇವತ್ತು ಚಿತ್ರಕಲಾ ಪರಿಷತ್ತಲ್ಲಿ ಗಿರೀಶ್ ಕಾಸರವಳ್ಳಿ ಅವರ ಕಾರ್ಯಕ್ರಮ ನಡೀತು. ಸೊ ಅದು ಯಾವ ಕಾರ್ಯಕ್ರಮ, ಹೇಗಿತ್ತು ಸರ್? ಗಿರೀಶ್ ಕಾಸರವಳ್ಳಿ ಅವರು ಘಟಶ್ರಾದ್ದ ಅನ್ನೋದು 1977 ಅವರು ಪೂನಾ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ತಾ ಇರುವಂತ ಸಂದರ್ಭದಲ್ಲಿ ಮಾಡಿದ ಸಿನಿಮಾ. ಆ ಸಿನಿಮಾ ಇವತ್ತು ಚಿರಂತನ ಸಿನಿಮಾ. ಅದು ಈ 100 ವರ್ಷಗಳಲ್ಲಿ ಬಂದಂತ 20 ಸಿನಿಮಾಗಳಲ್ಲಿ ಆ ಸಿನಿಮಾವು ಒಂದು ಅನ್ನೋದನ್ನ ನೀವು ಭಾವಿಸಿದ್ರೆ ಅಥವಾ ಆಯ್ಕೆಯಾದದ್ದನ್ನು ಗಮನಿಸಿದರೆ ಕಾಸರವಳ್ಳಿ ಅವರ ಕ್ರಿಯಾಶೀಲತೆ ಯಾವ ಮಟ್ಟದ್ದು ಅಂತ ನಮ್ಗೆ ಅನಿಸ್ತದೆ. ಮತ್ತು ಮೊದಲ ಸ್ವರ್ಣ ಕಮಲವನ್ನು ಅದು ಪಡ್ಕೊಂಡದ್ದು. ಅದರ ಇವತ್ತು ಏನು ಮಾಡಿದರು, ಇವತ್ತು 5:30 ಚಿತ್ರಕಲಾ ಪರಿಷತ್ತಲ್ಲಿ ಆ ಸ್ವರ್ಣ ಕಮಲ ಪಡೆದಂಥ ಆ ಸಿನಿಮಾದ ಒಂದು ನೆನಪಿನ ಒಂದು ಕಾರ್ಯಕ್ರಮವಾಗಿ ಅತ್ಯಂತ ಮಧುರವಾದಂಥ ಒಂದು ಸಂಜೆಯನ್ನು ಅಲ್ಲಿ ನಿರ್ಮಾಣಗೊಂಡಿತ್ತು. ಯಾಕೆಂತಂದರೆ 35 ವರ್ಷ ಆಯಿತು ಆ ಸಿನಿಮಾ ಬಂದು. ಅದಕ್ಕಾಗಿ ಆ ಸಿನಿಮಾದ ಘಟಶ್ರಾದ್ದ, ಕುಬಿ ಮತ್ತು ಇಯಾಲ DVD ಬಿಡುಗಡೆ, ಆಮೇಲೆ ಗುಡ್ಡದ ಭೂತ DVD ಪ್ಲಸ್ ಘಟಶ್ರಾದ್ದದ ಒಂದು ಚಿತ್ರಕಥೆ ಸ್ಕ್ರಿಪ್ಟ್ ಬುಕ್ಕನ್ನು ಅಲ್ಲಿ ಬಿಡುಗಡೆ ಮಾಡಲಾಯಿತು. ಅನಂತಮೂರ್ತಿ ಇತ್ಯಾದಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅದು ಬಿಡುಗಡೆ ಆದದ್ದು ನಮ್ಮೆಲ್ಲರಿಗೂ ಒಂದು ಒಂದು ಸಾರ್ಥಕ ಭಾವವನ್ನು ತಂತು ಕೊಡ್ತು. ಯಾಕೆಂದರೆ ಕಾಸರವಳ್ಳಿ ಕನ್ನಡದ ಸ್ವರ್ಣ, ಅದು ಕನ್ನಡದ ಕಮಲ. ಅದು ಕನ್ನಡದ ಮೂಲಕ ತನ್ನ ಕ್ರಿಯಾಶೀಲತೆಯ ಮೂಲಕ ಇಂಟರ್ನ್ಯಾಷನಲ್ ಸಿನಿಮಾದಲ್ಲಿ ಕೂಡ ತಮ್ಮ ಕನ್ನಡದ ಛಾಪನ್ನು ಒತ್ತಿದವರು. ಹಾಗಾಗಿ ಅವರ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು. ಅವರ ಆ ನೆನಪು ತುಂಬ ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ಕಾರ್ಯಕ್ರಮ ಅದಾಗಿತ್ತು. ಸರ್, ಹಾಗೆ ಸಂಜಯ್ ಲೀಲಾ ಬನ್ಸಾಲಿ ಅವರು ಯಾಕೆ ಮದುವೆ ಆಗಿಲ್ಲ ಅಂತ ಕೇಳಿದ್ರೆ, ನನಗೆ ಪ್ರೀತಿಸೋಳು ಸಿಕ್ಕಿಲ್ಲ, ನನಗೆ ಆ ಥರ ಪ್ರೀತಿ ಸಿಕ್ಕಿಲ್ಲ, ಪ್ರೀತಿ ನಾನು ಆ ಥರ ಸಿಕ್ಕಿದ್ರೆ ನಾನು ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. 49 ವರ್ಷದಲ್ಲಿ 49 ವರ್ಷದಲ್ಲಿ ಪ್ರೀತಿ ಸಿಕ್ಕಿಲ್ಲ, ಆ ಥರ ಪ್ರೀತಿ ಸಿಕ್ಕಿಲ್ಲ ಅಂದರೆ ಇನ್ಯಾವ ರೀತಿ ಅವರು ಏನು ಕೇಳ್ತಾರೆ? ಪ್ರೀತಿ ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ಪ್ರೀತಿ ನೀನು ಭಾವಿಸಿದಾಗೆ, ನಾನು ಭಾವಿಸಿದಾಗೆ ಅಥವಾ ಸ್ಮಿತ ಭಾವಿಸಿದಾಗೆ ಇಲ್ಲ. ಪ್ರೀತಿ ಯಾವಾಗಲೂ ವಸ್ತುವಿನಲ್ಲಿರುವುದಿಲ್ಲ, ಅದು ನೋಡುವ ಕಣ್ಣಲ್ಲಿ, ಪರಿಭಾವಿಸುವ ಭಾವನೆಯಲ್ಲಿ, ಸ್ವೀಕರಿಸುವ ಹೃದಯದಲ್ಲಿ ಇರ್ತದೆ. ಹಾಗಾಗಿ ನನಗೆ ಪ್ರೀತಿ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ನಿನಗೆ ಸಿಗಬೇಕು ಅಂತಿಲ್ಲ. ಬಹುಶಃ ಬನ್ಸಾಲಿ ಅವರಿಗೆ ಪ್ರೀತಿಯ ಹುಡುಕಾಟವನ್ನು ಇನ್ನೂ ಮುಂದುವರಿಸಿದ್ದಾರೆ. 49 ವರ್ಷ ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು, ಆದರೆ ವಿದೇಶಕ್ಕೆ ಹೋಲಿಸಿದ್ರೆ ಅದಲ್ಲ. 80 ವರ್ಷದವರು ಮೊನ್ನೆ ಮದುವೆ ಆಗಿದ್ದಾರೆ. ಪ್ರೀತಿ ಪ್ರೇಮ ಪ್ರಣಯ ಅಂತ
ನಮ್ಮ ಕವಿತಾ ಲಂಕೇಶ್ ಒಂದು ಸಿನಿಮಾ ಮಾಡಿದ್ರು, ಅದಕ್ಕೆ ಪ್ರೇರಣೆ ಏನಪ್ಪ ಅಂತಂದ್ರೆ 76 ವರ್ಷದ ಮುದುಕ ಮತ್ತು 74 ವರ್ಷದ ಮುದುಕಿ ಎದುರುಬದರ ಮನೆಯಲ್ಲಿದ್ದವರು ಓಡಿ ಹೋದಂತ ಘಟನೆ. ಹಾಗಾಗಿ ಅವರ ಪ್ರೀತಿಗೆ ಆ ಹುಡುಕಾಟ ಇನ್ನು ಮುಂದುವರಿಲಿ. ಆ ಪ್ರೀತಿ ಸಿಕ್ಕಿದಾಗ ಮತ್ತೆ ನಾವು ಆ ಪ್ರೀತಿಯ ಕಲರ್ ಹೇಗಿರುತ್ತೆ, ಅದರ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ನೋಡಿಕೊಂಡು ಪ್ರೀತಿಯ ಬಗ್ಗೆ ಮಾತಾಡ ಸರ್. ಯಾಕಂದ್ರೆ ಅವರು ಸಾಕಷ್ಟು ಪ್ರೀತಿ ಬಗ್ಗೆನೇ ಚಿತ್ರಗಳು ಮಾಡಿದ್ದಾರೆ. ಈ ಅಷ್ಟು ಪ್ರೀತಿಗಳನ್ನ ಅವರು ಇನ್ನು ಸಿಕ್ಕಿಲ್ಲ. ಆದರೆ ಪ್ರೀತಿಯ ಬಗ್ಗೆ ತುಂಬಾ ಸಿನಿಮಾ ಮಾಡಿದವರಿಗೆ ನಿಜವಾದ ಪ್ರೀತಿಯ ಕಲ್ಪನೆ ದೂರ ಉಳಿತದಾನೆ ಅಲ್ವಾ ಸ್ಮಿತಾ? ಏನೇನಿದೆ ಸರ್ ಇನ್ನು ಈ ಹಿಂದೆ ಸ್ಯಾಂಡಲ್ವುಡ್ ಅಲ್ಲಿ ಪೇರೋಲ್ ಆಗಿರಬಹುದು, ಅಮೃತವಾಣಿ ಈ ಚಿತ್ರಗಳನ್ನ ನಿರ್ದೇಶನ ಮಾಡಿದಂತ ರಾಜಶೇಖರ್ ಅವರು ಮತ್ತೊಂದು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಅದು ರೊಮ್ಯಾಂಟಿಕ್ ಸಿನಿಮಾ, ಇನ್ನು ಹೆಸರಿಟ್ಟಿಲ್ಲ. ಗಮನ ಹರಿಸಬೇಕಾದಂತ ವಿಷಯ ಏನಪ್ಪ ಅಂದ್ರೆ ಈ ಒಂದು ಚಿತ್ರದಲ್ಲಿ ದಿಗಂತ್ ಹಾಗೆ ಭಾಮಾ ಅವರು ಹೀರೋ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಭಾಮಾ ಅಂತೂ ಸದ್ಯಕ್ಕೆ ಕನ್ನಡದಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆಟೋ ರಾಜ ಚಿತ್ರದ ನಾಯಕಿ ಅವರೇ, ಈಗ ಮತ್ತೊಂದು ಆಫರ್ಗಳು ಬರ್ತಿದೆ. ಸೊ ವಾಟ್ ಐ ಥಿಂಕ್ ಇಸ್ ಭಾಮಾ ಹ್ಯಾಸ್ ಅ ಯುನೋ ಗ್ರೋತ್ ಇನ್ ಸ್ಯಾಂಡಲ್ವುಡ್ ಅಂತ. ಕನ್ನಡದಲ್ಲಿ ಒಂದನ್ನು ನೀವು ಗಮನಿಸ್ತಾ ಇರಬೇಕು ಏನು ಅಂತಂದ್ರೆ, ಇಲ್ಲಿ ಪ್ರತಿಭಾವಂತರಿಗೆ ಮಣೆ ಹಾಕಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೇವಲ ಸ್ಕಿನ್ ಟೋನ್ ಅನ್ನು ನೋಡಿ ಕರ್ಕೊಂಡ್ಬರುವಂತ ಒಂದು ದಿನ ಇತ್ತು, ಗ್ಲಾಮರ್ ಅನ್ನಷ್ಟೇ. ಈಗ ಅದು ನಡೀತಾ ಇಲ್ಲ. ಅದಕ್ಕೆ ನಮ್ಮ ಕನ್ನಡದ ನಾಯಕಿಯರೇ ಕಾರಣ. ಯಾಕೆಂದ್ರೆ ರಮ್ಯಾ ಇರ್ಬೋದು, ರಾಧಿಕಾ ಪಂಡಿತ್ ಇರ್ಬೋದು, ದೀಪಾ ಸನ್ನಿಧಿ ಅಂತವ್ರು ಇರ್ಬೋದು. ಈಗ ಭಾಮ ಆ ಪ್ರಥಮ ಮೊದಲ ಸಲ ಸಿನಿಮಾದಲ್ಲೇ ತಾನೇನು ಅನ್ನೋದನ್ನು ಅವಳು ತೋರಿಸ್ಕೊಟ್ರು. ಒಂದು, ರಾಜಶೇಖರ್ ತುಂಬ ಒಳ್ಳೆ ಕನಸುಗಾರ, ಅವನು ಬಿಸ್ನೆಸ್ ಮ್ಯಾನ್, ಅವನು ಸಿನಿಮಾದ ಬಗ್ಗೆ ತುಂಬ ಪರ್ಟಿಕ್ಯುಲರ್ ಆದಂಥ ಕೆಲವು ದಿಶೆಗಳನ್ನು ದಿಕ್ಕುಗಳನ್ನು ಇಟ್ಕೊಂಡು ಬಂದವನು. ಆದರೆ ಸಿನಿಮಾದ ಆ ಒಟ್ಟು ಒಂದು ಕ್ರಿಯೆಯಲ್ಲಿ ಒಳಗಡೆ ಅವನಿಗೆ ಇನ್ನೂ ಅದರ ಹಿಡಿತ ಸಿಕ್ಕಿಲ್ಲ. ಬಹುಶಃ ಈ ಸಿನಿಮಾದಲ್ಲಿ ಸಿಕ್ಕಬಹುದೇನೋ, ಒಳ್ಳೆಯದಾಗಲಿ. ಯಾಕೆಂದರೆ ಒಳ್ಳೆಯ ಒಂದು ನಟನಟಿಯನ್ನು ಸೇರಿಸ್ಕೊಂಡು ಬಹುಶಃ ಹಿಂದಿನ ಸೋಲನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅವನು ಸಿನಿಮಾ ಮಾಡೋದ್ರಿಂದ ಈ ಸರಿ ಗೆಲ್ತಾನೆ ಅಂತ ಅಂದ್ಕೊಳ್ಳೋಣ. ಸರ್, ನಮ್ಮ ಚಿತ್ರೋದ್ಯಮದಲ್ಲಿ ಹೆಸರು ಗಲಾಟೆ ನಡೀತಾನೆ ಇದೆ ಅಂದ್ರೆ ಟೈಟಲ್ ಗಲಾಟೆ. ಸೊ ಇಲ್ಲಿ ಒಬ್ರು ಚಂದ್ರಹಾಸ ಅನ್ನೋ ಡೈರೆಕ್ಟರ್ ಅವರು ಮುಂಚೆ ಸಿಂಹರಾಶಿ ಅನ್ನೋ ಚಿತ್ರದ ಹೆಸರನ್ನ ಇಟ್ಟಿದ್ರಂತೆ. ಸೊ ಈ ಒಂದು ಟೈಟಲ್ ಕೂಡ ಅವ್ರಿಗೆ ಸಿಕ್ತೆ, ಇವಾಗ ಕುಂಭರಾಶಿ ಅಂತ ಮತ್ತೆ ನಾಮಕರಣ ಮಾಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ರೂಪಿಕಾ ಹಾಗೆ ಚೇತನ್ ಚಂದ್ರ ಅವರು ಹೀರೋ ಹೀರೋಯಿನ್ ಆಗಿ ನಟಿಸ್ತಾ ಇದ್ದಾರೆ. ಇನ್ನೂ ಒಂದು ಮುಖ್ಯ ಅಂಶ ಏನಪ್ಪ ಅಂದ್ರೆ ಚೇತನ್ ಚಂದ್ರ ಅವರು ಸೂರ್ಯ, ತಮಿಳ್ ಆಕ್ಟರ್ ಸೂರ್ಯ ಇಂದ ಇನ್ಸ್ಪೈರ್ ಆಗಿ ಎ ಟ್ಯಾಪ್ಸ್ ಕೂಡ ಮಾಡಿಸ್ಕೊಂಡಿದ್ದಾರಂತೆ. ಸೊ ಒಟ್ಟಿನಲ್ಲಿ ಸ್ಯಾಂಡ್ಲ್ವುಡ್ ಅಲ್ಲಿ ಬಂದು ಹೋಗುವಂತ ಸಿನಿಮಾಗಳು ಆಗದೆ ಇದ್ರೆ ಸಾಕು ಅಂತ ನಾನು ಅದೇ. ಸಿಂಹರಾಶಿ ಕುಂಭರಾಶಿ ಆದದ್ದು ಒಂದು ರೀತಿಯ ಇದೊಂದು 15 ದಿನದ ಹಿಂದೆ ಬದಲಾದದ್ದು. ಅದರ ಜೊತೆಗೆ ಅಲ್ಲಿ ಚೇತನ್ ಅವನ ದೇಹದ ಆಕೃತಿಯನ್ನ ಪಬ್ಲಿಕ್ಗೆ ಪ್ರಚುರಪಡಿಸಿದ ರೀತಿ ನೋಡಿದಾಗ ಅದು ಸಿಂಹರಾಶಿಯೂ ಹೌದು, ಕುಂಭರಾಶಿಯೂ ಹೌದು, ಅದೊಂದು ಅದ್ಭುತವಾದಂತಹ ದೇಹ ರಾಶಿಯೂ ಹೌದು. ಆ ದೇಹಕ್ಕೆ ಇದೇ ರೀತಿಯ ಒಂದು ಟೋನು ಕಥೆಯ ಮೂಲಕ ಮತ್ತು ಅದರ ಒಳ ಅರ್ಥಗಳ ಮೂಲಕ ಬಂದರೆ ಅದು ಒಂದು ಅದ್ಭುತ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ. ಯಾಕೆಂತಂದ್ರೆ ನನಗೆ ತಮಿಳಿನ ವಿಕ್ರಮ್ ಮಾಡಿದಂಥ ಸಿನಿಮಾದ ನೆನಪುಗಳನ್ನೆಲ್ಲ ತಂತು ಅವನು ನಿಂತ ಸ್ಟೈಲು ಇದೆಲ್ಲ. ಸೊ ಆ ತಂಡಕ್ಕೆ ಒಳ್ಳೇದಾಗಲಿ. ಬಹುಶಃ ಇವತ್ತು ನಾವು ಇಷ್ಟೇ ಅಂತ ಅಂದ್ಕೊಳ್ತೇನೆ. ನಾಳೆ ಇದೇ ಹೊತ್ತಿಗೆ ಮತ್ತೆ ವಿಶೇಷ ಸುದ್ದಿಗಳೊಂದಿಗೆ, ಚರ್ಚೆಗಳೊಂದಿಗೆ, ಸಂವಾದದೊಂದಿಗೆ, ಅತಿಥಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ಬಾಯ್, ಗುಡ್ ನೈಟ್.